ನಮಗೆ 3 ಎಕರೆ 18 ಗುಂಟೆ ಜಮೀನು ಇದೆ ಆದರೆ ನಮ್ಮ ತಾತನ ಕಾಲದದ್ದನ ಆಗಲಿ ನಮ್ಮ ಅಪ್ಪರ ಕಾಲದದ್ದನ ಆಗಲಿ ನಾವು ಇಲ್ಲೇ ಜೀವನ ಮಾಡ್ಕೊಂಡು ಇದೇ ಜಮೀನಿನಗೆ ಜೀವನ ಮಾಡ್ಕೊಂಡು ನಾವು ಇಂತಿಂತ ದುಡ್ಕಂತ ತಿಂತೀವಿ ಆದರೆ ನಾವು ಬೆಳೆದಂತ ಬೆಳೆಗೆ ಯಾವ ರೀತಿಯಿಂದ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಇಂದಿರಾ ಗಾಂಧಿ ಕಾಲದದಲ್ಲೂ ರಾಜೀವ್ ಗಾಂಧಿ ಕಾಲದದಲ್ಲೂ ಎಲ್ಲಾ ಕಾಲದಲ್ಲೂ ನುಡಿಕತಾ ಬಂದಿವಿ ರೈತರಿಗೆ ಒಳ್ಳೆಯದಂತಕ್ಕದ್ದು ಯಾವುದು ಇಲ್ಲ ಈಗ 60 ವರ್ಷ ಆಯ್ತ್ರಿ ಸುಮಾರು 60 ವರ್ಷ ಆದರೂ ಕೂಡ ಯಾರು ನಮಗೆ ಒಳ್ಳೆಯದು ಮಾಡಲಿಲ್ಲ ಈಗ 8 ತೊಷ್ಟು ಕಿಲಿಗೆ ಈ ಕಡೆ ಬಂದ ಮ್ಯಾಕ ಮೋದಿ ಅಜ್ಜರು ನಮಗೆ ಒಳ್ಳೊಳ್ಳೆ ಕೆಲಸ ಮಾಡ್ಯಾರಿ ಇಲ್ಲ ಅಂತ ನಾನು ಹೇಳೋದಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದಂತ ಕೆಲಸ ಒಳ್ಳೊಳ್ಳೆ ಕೆಲಸ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಎಷ್ಟು ಅನುದಾನ ಬಿಟ್ರು ಅಂತ ಹೇಳಿದ್ರೆ ಅಷ್ಟು ಅನುದಾನ ಬಿಟ್ಟಿಲ್ಲರಿ ಸಬ್ಸಿಡಿ ಅಂತ ಬಿಟ್ಟಿದಾರ ಗೊಬ್ಬರ ಅಂತ ಬಿಟ್ಟಿದಾರ ಬಂಡಿ ಅಂತ ಬಿಟ್ಟಿದಾರ ಟ್ರ್ಯಾಕ್ಟರ್ ಅಂತ ಬಿಟ್ಟಿದಾರ ನೇಗಿಲು ಕುಂಟಿ ರಂಟಿ ಎಲ್ಲವನ್ನೂ ಬಿಟ್ಟಿದಾರ ಸಬ್ಸಿಡಿ ಅಂತ ಹೇಳಿ ಇಂತಿಂತ ಒಳ್ಳೊಳ್ಳೆ ಕೆಲಸ ಮಾಡಿದಾರ ಆದ್ರೆ ನಮ್ಮ ಮೋದಿ ಅಜ್ಜರು ಇತ್ತಿದಾಗ ಮತ್ತೊಂದು ಒಂದು ಒಳ್ಳೆ ಕೆಲಸ ಮಾಡ್ಯಾರ ಏನು ಕೆಲಸ ಅಂತ ಹೇಳಿದ್ರೆ ಸಣ್ಣ ಹಿಡಿದವರಿಗೆ ತಿಂಗಳಿಗೆ 500 ರೂಪಾಯಿ ಅಂತೆ ಅಂದ್ರೆ 4 ತಿಂಗಳಿಗೆ 2000 ರೂಪಾಯಿ ಹಾಕ್ತಾರೆ ಅಂದ್ರೆ ವರ್ಷಕ್ಕೆ 6000 ರೂಪಾಯಿ ಅಂದ್ರೆ ಇವರು ಸಾಲ ಎಲ್ಲಿ ಮಾಡಬಾರದು ಎಲ್ಲಿ ವಿಷ ಕುಡಿಬಾರದು ಸಾಯಿಬಾರದು ಇವರು ಏನು ಅನವತ ಮಾಡ್ಕೇಬಾರದು ಅಂತ ಹೇಳಿ ನಮಗೆ 6 ವರ್ಷಕ್ಕೆ 6000 ರೂಪಾಯಿ ಹಾಕ್ತಾ ಇದ್ದಾರೆ ಅದರಂತೆ ನಮಗೆ ಈಗ ಸುಮಾರು ಒಳ್ಳೆ ಕೆಲಸನೂ ಆಗೈತಿ ನಮಗೆ 6000 ರೂಪಾಯಿ ಸಿಕ್ತನೂ ಐತಿ ಇಂತ ಹಜ್ಜರು ಇಂತಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಯಾಕೆ ಖುಷಿ ಅನ್ಸೋದಲ್ಲ ಎಲ್ಲ ರೈತರಿಗೆ ಹೇಳಿದ್ರು ಅವರು ನೀವು ಆತ್ಮಹತ್ಯೆ ಮಾಡ್ಕೊಂಡು ಹೋಗಬೇಡ್ರಿ ನೀವು ಸಹಾಯಕ್ಕೆ ಹೋಗಬೇಡ್ರಿ ನಿಮಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾದೀನಿ ನಾನು ನಿಮಗೆ ಹೆಗಲ ಮೇಲೆ ನಿಂತ್ಕೊಂಡಿರ್ತೇನೆ ನೀವು ಬೇರೆ ಅಲ್ಲ ನೀವೆಲ್ಲ ನನ್ನ ಮಕ್ಕಳು ಅಂತಂದು ಹೇಳಿ ಎದೆ ತೊಟ್ಕೊಂಡು ಅವ್ರು ಹೇಳ್ತಾರಲ್ಲ ಅದೇ ರೀತಿ ಅಜ್ಜವರಿಗೆ 100 ವರ್ಷ ಹಾಯ್ ಸಿಗ್ಲಿ ಅಂತಂದು ಹೇಳಿ ಆ ಪರಮಾತ್ಮನಲ್ಲಿ ಬೇಡಿಕೊಂತೇನೆ ಇದೇ ರೀತಿ ಮುಂದರಿಲಿಪ್ಪ ಅಂತಂದು ಹೇಳಿ ಬಡವರು ಬಗ್ಗರಿಗೆ ಶ್ರೀಮಂತರಿಗೆ ಅಂತೂ ಮಾಡದಲ್ಲ ಅವರು ಕಡ ಬಡವರಿಗೆ ರೈತರಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಮೋದಿ ಅಜ್ಜರನ್ನ ಬೇಡಿಕೊಳ್ಳೋದು ಇಷ್ಟೇ ಇನ್ನೂ 100 ವರ್ಷ ನೀನು ಆಯಸ್ಸು ಗಟ್ಟಿಯಾಗಿರಲಿ ನೀವು ಇದೇ ರೀತಿ ರೈತರಿಗೆ ಒಳ್ಳೇದು ಮಾಡ್ತೀರಿ ಅಂತಂದು ಹೇಳಿ ನಿಮ್ಮಲ್ಲಿ ಕೈ ಮೂದಿ ಕೇಳ್ಕೊಂತೀನಿ ನಮಸ್ಕಾರ ಮೋದಿ ಅಜ್ಜರಿಗೆ ನಮಸ್ಕಾರ